यार हुट्टु हब्बक्कू सह ई रीतियागी इष्टु दोड्ड वेदिकेयन्न निर्माण माडिल्ल मळे बंद्रू सह तोंदरेयागदंते बृहत् शेड् अन्न निर्माण माडलागिदे 300क्कू हेच्चु ऊटद कौंटर् अन्न संघटकरु तेरेदिद्दारे अरमनेयल्लि सिद्रामय्य राराजिसुवंत कॉन्सेप्ट् नल्लि ई ओंदु वेदिके निर्माण आग्ता इदे अंद्रे अरमनेयल्लि सिद्रामय्यनवरु राराजिसुवंत ओंदु कॉन्सेप्ट् वेदिकेयल्लि कंडु बरुत्ते वेदिके निर्माणद कार्यदल्लि 600 ಸಿಬ್ಬಂದಿ ತೊಡಗಿಸಿಕೊಂಡಿದ್ದಾರೆ ಸತತ 25 ದಿನಗಳಿಂದ ಆಲ್ಮೋಸ್ಟ್ ಒಂದು ತಿಂಗಳು ಅಂತ ಹೇಳಬಹುದು ಒಂದು ತಿಂಗಳಿನಿಂದಲೂ ಸಹ ನಡೆಯತಾ ಇರತಕ್ಕಂತ ನಿರ್ಮಾಣದ ಕಾರ್ಯ ಜನರು ಕಾರ್ಯಕ್ರಮ ವೀಕ್ಷಣೆ ಮಾಡೋದಿಕ್ಕೆ ಬೃಹತ್ ಎಲ್ಇಡಿ ಸ್ಕ್ರೀನ್ ಗಳನ್ನು ಸಹ ಅಲ್ಲಿ ಅಳವಡಿಸಲಾಗ್ತಾ ಇದೆ ಸೋ ಆ ಬೃಹತ್ ಒಂದು ಕಾರ್ಯಕ್ರಮದ ಒಂದು ದೃಶ್ಯಗಳನ್ನು ನಾವು ಗಮನಿಸುತ್ತಾ ಇದ್ದೀವಿ ಸೋ ಇನ್ನು ಜಸ್ಟ್ ಒಂದು ದಿನ ಮಾತ್ರ ಬಾಕಿ ಇರತಕ್ಕಂತದ್ದು ನಾಳೆ ಈ ಒಂದು ಕಾರ್ಯಕ್ರಮ ಇದೆ ಈಗ ಫೈನಲ್ ಸಿದ್ಧತೆಗಳನ್ನು ಅಂತಿಮ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗ್ತಾ ಇರತಕ್ಕಂತ ದೃಶ್ಯಗಳನ್ನು ನಾವು ಗಮನಿಸುತ್ತಾ ಇದ್ದೀವಿ ಜೊತೆಗೆ ಆಲ್ರೆಡಿ ಒಂದಷ್ಟು ವಿಶೇಷತೆಗಳನ್ನು ಸಹ ನೋಡಿದ್ದೀವಿ ದಾವಣಗೆರೆಯ ಪ್ಯಾಲೇಸ್ ಗ್ರೌಂಡ್ ನಲ್ಲಿ ಒಂದು ಬೃಹತ್ ವೇದಿಕೆಯನ್ನು ನಿರ್ಮಾಣ ಮಾಡಲಾಗಿರತಕ್ಕಂತದ್ದು 880 ಅಡಿ ಸುತ್ತಳತೆಯ ಬೃಹತ್ ವೇದಿಕೆಯಲ್ಲಿ ಕಾರ್ಯಕ್ರಮ ನಡೆಯತಾ ಇದೆ ವೇದಿಕೆ ಮೇಲೆ 350 ಜನ ಗಣ್ಯರು ಕುಳಿತುಕೊಳ್ಳೋದಿಕ್ಕೆ ವ್ಯವಸ್ಥೆ ಇದೆ ಅದರ ಜೊತೆಗೆ ವೇದಿಕೆಯ ಮುಂಭಾಗದಲ್ಲಿ ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡಲಿಕ್ಕೆ ರಾಜ್ಯದ ವಿವಿಧ ಭಾಗಗಳಿಂದ ಬರುವಂತ ಕಾರ್ಯಕರ್ತರು ಅಭಿಮಾನಿಗಳಿಗೋಸ್ಕರ 3 ಲಕ್ಷಕ್ಕೂ ಹೆಚ್ಚು ಆಸನಗಳ ವ್ಯವಸ್ಥೆಯನ್ನು ಸಾಲಿ ಮಾಡಲಾಗಿರತಕ್ಕಂತದ್ದು ಇದರ ಜೊತೆಗೆ ಸಹಜವಾಗಿ ರಾಜ್ಯದಲ್ಲಿ ಈಗ ಮಳೆ ಸುರಿತಾ ಇದೆ ಸೋ ಮಳೆಯಿಂದ ಕಾರ್ಯಕ್ರಮಕ್ಕೆ ಯಾವುದೇ ರೀತಿಗೆ ಅಡ್ಡಿ ಆಗಬಾರದು ಅನ್ನೋ ಕಾರಣಕ್ಕೋಸ್ಕರ ಜರ್ಮನ್ ಶೆಡ್ ಅನ್ನು ನಿರ್ಮಾಣ ಮಾಡಲಾಗ್ತಾ ಇರತಕ್ಕಂತದ್ದು ಅಂದ್ರೆ ಮಳೆ ಬಂದರೂ ಸಹ ಯಾವುದೇ ರೀತಿಗೆ ಕಾರ್ಯಕ್ರಮಕ್ಕೆ ತೊಂದರೆ ಆಗೋದಿಲ್ಲ ಅನ್ನೋದು ಇದುವರೆಗೂ ಸಹ ಯಾರ ಹುಟ್ಟು ಹಬ್ಬಕ್ಕೂ ಸಹ ಈ ರೀತಿಯಾದಂತ ಒಂದು ವೇದಿಕೆಯನ್ನು ನಿರ್ಮಿಸಿಲ್ವಂತೆ ಎಸ್ ಸದ್ಯ ಯಾವ ರೀತಿಯಾಗಿ ಸಿದ್ಧತೆಗಳು ನಡೆಯತಾ ಇದೆ ಅನ್ನೋದು ಕುರಿತು ಕಂಪ್ಲೀಟ್ ಆದಂತ ದೃಶ್ಯಗಳ ಸಮೇತ ಮಾಹಿತಿಯನ್ನು ಕಟ್ಕೊಡ್ತಾರೆ ನಮ್ಮ ಕರೆಸ್ಪಾಂಡೆಂಟ್ ವಿಕಾಸ್ ಇದೀಗ ಕಾರ್ಯಕ್ರಮ ನಡೆಯುವಂತ ಸ್ಥಳದಿಂದಲೇ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇರತಕ್ಕಂತದ್ದು ವಿಕಾಸ್ ಹೈ ಎಕ್ಸ್‌ಪೆಕ್ಟೇಷನ್ ಈ ಒಂದು ಕಾರ್ಯಕ್ರಮಕ್ಕೆ ಸಂಬಂಧಪಟ್ಟಂತೆ ಜೊತೆಗೆ ಸಾಕಷ್ಟು ಪೂರ್ವಭಾವಿ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗಿತ್ತು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಅನ್ನೋದರ ನಿಟ್ಟಿನಲ್ಲಿ ಸಾಕಷ್ಟು ಕಾರ್ಯತಂತ್ರಗಳನ್ನು ಸಹ ರೂಪಿಸಲಾಗಿತ್ತು ಇದಕ್ಕೋಸ್ಕರ ಸಾಕಷ್ಟು ನಾಯಕರನ್ನ ಕಾಂಗ್ರೆಸ್ ಪಕ್ಷದ ನಾಯಕರನ್ನ ಅಣಿಗೊಳಿಸಲಾಗಿತ್ತು ಅಂತ ಸೋ ಜಸ್ಟ್ ಒಂದಿನ ಮಾತ್ರ ಬಾಕಿ ಇದೆ ಸೋ ಅಂತಿಮ ಹಂತದ ಸಿದ್ಧತೆಗಳು ಯಾವ ರೀತಿಯಾಗಿ ನಡೆಯತಾ ಇದೆ ವಿಕಾಸ್ ಎಸ್ ಶಿವಶಂಕರ್ ಏನು ಯಾವ ರಾಜಕಾರಣಿ ಬಿಡಿ ಯಾರು ಕೂಡ ಇಷ್ಟು ದೊಡ್ಡ ಮಟ್ಟದಲ್ಲಿ ಇಷ್ಟು ಅದ್ಧೂರಿತನದ ಬರ್ತ್ಡೇ ಸೆಲೆಬ್ರೇಷನ್ ಅನ್ನು ನೀವು ನೋಡಿರೋದಕ್ಕೆ ಸಾಧ್ಯ ಇಲ್ಲ ನಾಳೆ ದಾವಣಗೆರೆಯ ಪ್ಯಾಲೇಸ್ ಗ್ರೌಂಡ್ ನಲ್ಲಿ ನಡೀತಾ ಇರತಕ್ಕಂತಹ ಸಿದ್ದರಾಮಯ್ಯ ಮಹೋತ್ಸವಕ್ಕೆ ಈಗಾಗಲೇ ಎಲ್ಲಾ ರೀತಿಯಂತ ಸಿದ್ಧತೆಗಳು ನಡೆದಿರತಕ್ಕಂಥದ್ದು ಏನು ದಾವಣಗೆರೆಯ ಪ್ಯಾಲೇಸ್ ಗ್ರೌಂಡ್ ನಲ್ಲಿ ರೆಡಿ ಆಗಿರತಕ್ಕಂತಹ ರೆಡಿ ಆಗ್ತಾ ಇರತಕ್ಕಂತಹ ಈ ಒಂದು ಬೃಹತ್ ವೇದಿಕೆ ಸುಮಾರು 350 ಜನ ವೇದಿಕೆ ಮೇಲೆ ಕುಳಿತುಕೊಳ್ಳಬಹುದು ಇದು ಬೃಹತ್ ವೇದಿಕೆ ಒಂದಾದ್ರೆ ಅದರ ಅಕ್ಕಪಕ್ಕದಲ್ಲಿ ಮತ್ತೆರಡು ಚಿಕ್ಕ ವೇದಿಕೆಗಳನ್ನು ಕೂಡ ನಿರ್ಮಾಣ ಮಾಡಲಾಗಿದೆ ಶಾಸಕರು ಮತ್ತೆ ಬೇರೆಯವರು ಕುತ್ಕೊಳ್ಳೋದಕ್ಕೆ ಸಂಸದರುಗಳು ಕುತ್ಕೊಳ್ಳೋದಕ್ಕೂ ಕೂಡ ಸೆಪರೇಟ್ ಅಂದ್ರೆ 3 ಸ್ಟೇಜ್ ಕಾನ್ಸೆಪ್ಟ್ ನಲ್ಲಿ ಈ ಒಂದು ಸ್ಟೇಜ್ ಅನ್ನ ಮಾಡಿರತಕ್ಕಂತದ್ದು ಮತ್ತು ಅರಮನೆಯಲ್ಲಿ ಸಿದ್ದರಾಮಯ್ಯ ಅನ್ನೋ ಕಾನ್ಸೆಪ್ಟ್ ನಲ್ಲಿ ಈ ಒಂದು ಸ್ಟೇಜ್ ರೆಡಿ ಆಗ್ತಾ ಇದೆ ಮತ್ತೊಂದು ಕಡೆಯಲ್ಲಿ ಸುಮಾರು 6 ಲಕ್ಷಕ್ಕೂ ಹೆಚ್ಚು ಜನ ಸೇರುವಂತ ಸಾಧ್ಯತೆ ಇದ್ದು ಈಗಾಗಲೇ 5 ಜರ್ಮನ್ ಶೆಡ್ ಎಲ್ಲೂ ಕೂಡ ಇಷ್ಟು ದೊಡ್ಡ ಮಟ್ಟದಲ್ಲಿ ಇಷ್ಟು ದೊಡ್ಡ ಮಟ್ಟದ ವೇದಿಕೆ ಆಗಬಹುದು ಜನ ಕುಳಿತುಕೊಳ್ಳುವಂತ ಒಂದು ಶೆಡ್ ಆಗಿರಬಹುದು ಇದನ್ನ ಎಲ್ಲೂ ಕೂಡ ನಿರ್ಮಾಣ ಮಾಡಿರಲಿಲ್ಲ 5 ಜರ್ಮನ್ ಶೆಡ್ ಗಳನ್ನ ಸುಮಾರು 560 ಮೀಟರ್ ಉದ್ದದ ಜರ್ಮನ್ ಶೆಡ್ ಗಳನ್ನ ಹಾಕಿಬಿಟ್ಟು ಈಗಾಗಲೇ 320,000 ಚೇರ್ ಗಳನ್ನ ಈಗಾಗಲೇ ಹಾಕಲಾಗಿರತಕ್ಕಂತದ್ದು ಸೋ ಮತ್ತು ಮಳೆ ಬಂದ್ರೂ ಕೂಡ ಯಾರಿಗೂ ಕೂಡ ತೊಂದರೆ ಆಗದ ರೀತಿಯಲ್ಲಿ ವ್ಯವಸ್ಥೆಯನ್ನ ಇವತ್ತು ಅಚ್ಚುಕಟ್ಟಾಗಿ ಈಗಾಗಲೇ ನಿರ್ವಹಣೆಯನ್ನ ಮಾಡ್ತಾ ಇರತಕ್ಕಂತದ್ದು ಇವೆಲ್ಲಾ ನಿರ್ವಹಣೆಯನ್ನ ಮಾಡ್ಕೊಳ್ತಾ ಇರತಕ್ಕಂತದ್ದು ಇಷ್ಟೆಲ್ಲ ನೀಟ್ ಆಗಿ ನಿರ್ವಹಣೆ ಮಾಡಿರತಕ್ಕಂತದ್ದು ಶರೀಫ್ ಅಂತ ಹೇಳಿ ಈ ಒಂದು ಸ್ಟೇಜ್ ನಿರ್ಮಾಣದ ಉಸ್ತುವಾರಿಯನ್ನ ವಹಿಸಿಕೊಂಡಿರತಕ್ಕಂತ ಶರೀಫ್ ಅವರು ನನ್ನ ಜೊತೆ ಇದ್ದಾರೆ ಶರೀಫ್ ಅವರೇ ನಮಸ್ತೆ ಇಷ್ಟು ದೊಡ್ಡ ವೇದಿಕೆ ಎಷ್ಟೋ ಕಾರ್ಯಕ್ರಮಗಳನ್ನು ನೋಡಿದೀವಿ ಇಷ್ಟು ದೊಡ್ಡ ಮಟ್ಟದ ವೇದಿಕೆಯನ್ನ ನೋಡಿರಲಿಲ್ಲ ಹೇಗೆ ನಡೀತಾ ಇದೆ ಸಿದ್ಧತೆ ಯಾವ ರೀತಿಯಂತ ಸಿದ್ಧತೆಗಳನ್ನು ನೀವು ಮಾಡ್ಕೊಂಡಿದ್ದೀರಾ ಸರ್ ಇದು ಫಸ್ಟ್ ಆಗಿ ಒಂದು ಹೇಳಬೇಕಾದ್ರೆ ನಮ್ಮ ಕರ್ನಾಟಕಕ್ಕೆ ದೊಡ್ಡ ಡಯಾಸೋ ದೊಡ್ಡ ಗ್ಯಾದರಿಂಗ್ ಅಂತ ಹೇಳ್ಬೋದು ಯಾಕಂದ್ರೆ ನನ್ನ ಸರ್ವಿಸ್ ನಲ್ಲಿ ಇಷ್ಟು ದೊಡ್ಡ ಗ್ಯಾದರಿಂಗ್ ನಾನು ಮಾಡಿಲ್ಲ ದಸರಾದಲ್ಲೂ ಇಷ್ಟು ದೊಡ್ಡ ಗ್ಯಾದರಿಂಗ್ ಒಂದೇ ಕಡೆ ಒಂದೇ ಜಾಗ ಮಾಡಕಿಲ್ಲ ಅದರಿಂದ 2-2.5 ಲಕ್ಷ ಚೇರು ಹಾಕಿ ಅದಕ್ಕೆ ಅರ್ಧ ಏರಿಯಾ ಪೂರ್ತಿ ವಾಟರ್ ಪ್ರೂಫ್ ಮಾಡ್ತಾ ಇದ್ದೀವಿ ಆಮೇಲೆ ಡಯಾಸು 42x200 ಡಯಾಸ್ ಮಾಡ್ತಾ ಇದ್ದೀವಿ ಅದರಲ್ಲೂ 3 ವೇ ಮಾಡ್ತಾ ಇದ್ದೀವಿ ಒಂದು ಮೇನ್ ಆಗಿ ಸೆಂಟ್ರಲ್ಲಿ VVIP ಇದು 2 ಈ ಕಡೆ ಆಗ ಸೆಂಟರ್ ಲೆಫ್ಟ್ ಸೈಡು ರೈಟ್ ಸೈಡು VVIP ಇದು ಆಮೇಲೆ ಅದು ಬುಟ್ಟಿ ಕೆಳಗಡೆ ಇನ್ನೂ ಒಂದು ಕೆಳಗಡೆ ಹೈಟ್ನಲ್ಲಿ
ಎರಡು ಡಯಾಸ್ ಮಾಡ್ತಾ ಇದೀವಿ. ಒಂದು ಎಕ್ಸ್ ಎಮ್ ಎಲ್ ಎ ಎಮ್ ಎಲ್ ಎ ಇರ್ಬೋದು, ಎಮ್ ಎಲ್ ಸಿ ಇರ್ಬೋದು ಅವ್ರಿಗೆ. ಆಮೇಲೆ ಒಂದು ಕಡೆ ಸಂಗೀತಕ್ಕೆ ಒಂದು ಕೊಡ್ತಾ ಇದ್ದೀವಿ. ಆಮೇಲೆ ಏನು 2.5 ಲಕ್ಷ ಚೇರ್ ನಾವು ಹಾಕ್ತಾ ಇದ್ದೀವಿ, ಅದರಲ್ಲಿ 1.5 ಲಕ್ಷಕ್ಕೆ ಪೂರ್ತಿ ನಾವು ವಾಟರ್ ಪ್ರೂಫ್ ಪೆಂಡಾಲ್ ಕೊಟ್ಟಿದ್ದೀವಿ. ಆಮೇಲೆ ಊಟಕ್ಕೆ ಹೆಚ್ಚು ಕಮ್ಮಿ ಇಲ್ಲಾದ್ರೂ ಕಾಂಪೌಂಡಿಂದ ಆಚೆಗೆ 200-200 ಕೌಂಟರ್ ಮಾಡಿ, ಅದೇ ಅಡುಗೆ ಮನೆ ಮಾಡಿ ಅದಕ್ಕೂ ಪೆಂಡಾಲ್ ಹಾಕಿ 200-200 ಕೌಂಟರ್ ಮಾಡಿ ಮಾಡಿದ್ದೀವಿ. ಊಟದ್ದು ಹೆಂಗಿದೆ ಅಂತೇಳಿ ಬೆಳಗ್ಗೆ 9 ಗಂಟೆಯಿಂದಾನೇ ಊಟ ಶುರುವಾಗಿ ಫಂಕ್ಷನ್ ನಡೀತಾ ಇದ್ರು ಊಟ ಕೊಡ್ತಾ ಇದೆ. ಅದರಿಂದ ಏನು ಸಮಸ್ಯೆ ಆಗಂಗಿಲ್ಲ ಅಂತ ನಾವು ಅನ್ಕೊಂಡಿದೀವಿ. ಎಷ್ಟು ದಿನದಿಂದ ಸರ್, ಯಾಕಂದ್ರೆ ಇಷ್ಟು ದೊಡ್ಡ ಸ್ಟೇಜ್ ಮಾಡ್ತಾ ಇದ್ರ, ಸುಮಾರು ಸಿಬ್ಬಂದಿಗಳಿದ್ದಾರೆ, ಎಷ್ಟು ಸಿಬ್ಬಂದಿ ಕೆಲಸ? ಇವತ್ತೇ ಫೈನಲ್ ಮಾಡಿಕೊಡ್ಬೇಕು. ಇವತ್ತು 400-500 ಹುಡುಗರು ಎಲ್ಲ ಕೆಲಸ ಮಾಡ್ತಾವ್ರೆ. ಆದರೆ ನಮ್ಮ ಪೆಂಡಾಲ್ ಜೊತೆ, ಬರೀ ಪೆಂಡಾಲ್ ನಮ್ಮದು, ಅದರ ಜೊತೆಯಲ್ಲಿ ನಮ್ಮ ಫ್ರೆಂಡು ಸಿದ್ಧಾರ್ಥ ಅಂತ, ಸಿದ್ದರಾಜು ಅಂತ ಹೇಳ್ಬಿಟ್ಟು ರಾಜ್ ಈವೆಂಟ್ನವರು ನಮಗೆ ಹೆಲ್ಪ್ ಮಾಡಿ, ಅವರು ಬ್ಯಾಕ್ ಡ್ರಾಪು, ಸೆವೆನ್ಸು, ಆಮೇಲೆ ಲೈಟಿಂಗು ಎಲ್ಲ ಅವ್ರ ಕಡೆಯಿಂದ ಆಗ್ತಾ ಇದೆ ಸರ್, ಎಲ್ ಇ ಡಿ ಎಲ್ಲ. ಗಮನಿಸ್ತಿದ್ದೀವಿ ಶಿವಶಂಕರ್, ಆಕ್ಚುಲಾಗಿ ಇವರು ಹೇಳಿರ್ತಕ್ಕಂಥದ್ದು, ಇವರು ದಸರಾ ಮಹೋತ್ಸವದಲ್ಲೂ ಕೂಡ ಒಂದು ಕಡೆ ಇಷ್ಟು ದೊಡ್ಡ ಸ್ಟೇಜ್ ಅನ್ನ ನಾವು ಹಾಕಿರ್ಲಿಲ್ಲ. ಇವರು ಅಲ್ಲೂ ಕೂಡ ಇವರೇ ಅದನ್ನ ಆರ್ಗನೈಸ್ ಮಾಡ್ತಕ್ಕಂಥದ್ದು ಮತ್ತು ಅಲ್ಲಿ ವ್ಯವಸ್ಥೆ ಮಾಡ್ತಕ್ಕಂಥದ್ದು, ಅಷ್ಟು ದೊಡ್ಡ ಮಟ್ಟದಲ್ಲಿ ದಾವಣಗೆರೆ ಸಿಂಗಾರಗೊಂಡಿರ್ತಕ್ಕಂಥದ್ದು. ನಾಳೆ 1,00,000 ಜನ ದಾವಣಗೆರೆಯಲ್ಲಿ ಸೇರ್ತಾ ಇದ್ದಾರೆ. ಸೊ ಹಾಗಾಗಿ ಸಿದ್ದರಾಮಯ್ಯ ಮಹೋತ್ಸವಕ್ಕೆ ಎಲ್ಲಾ ರೀತಿಯ ಸಿದ್ಧತೆಯಿಂದ ಈಗಾಗಲೇ ದಾವಣಗೆರೆ ಕಂಗೊಳಿಸ್ತಾ ಇದೆ. ಮತ್ತೊಂದು ಕಡೆಯಲ್ಲಿ ಪೊಲೀಸ್ ಇಲಾಖೆ ಕೂಡ ಅಷ್ಟೇ ಮಟ್ಟದಲ್ಲಿ ಗಮನಿಸ್ತಾ ಇದ್ದೀವಿ. ಪೊಲೀಸರು ಎಲ್ಲ ರೀತಿಯಲ್ಲೂ ಕೂಡ ಸಿದ್ಧತೆ ಮಾಡ್ಕೊಳ್ತಾ ಇದ್ದಾರೆ. ಭದ್ರತೆಗಾಗಿ 1,000ಕ್ಕೂ ಹೆಚ್ಚು ಜನ ಪೊಲೀಸರನ್ನ ನಿಯೋಜನೆಗೊಳಿಸಲಾಗಿದೆ. ಎಸ್ ಪಿ ರಿಷ್ಯಂತ್ ಇನ್ನೇನು ಕೆಲವೇ ಕ್ಷಣದಲ್ಲಿ ಇಲ್ಲಿಗೆ ಬರ್ತಾರೆ. ಬಂದ ನಂತರದಲ್ಲಿ ಯಾವ್ಯಾವ ಪ್ಲೇಸಿಗೆ ಯಾರ್ಯಾರನ್ನ ನಿಯೋಜನೆ ಮಾಡಬೇಕು, ಯಾವ ರೀತಿ ಅಂತ ಭದ್ರತೆಗಳಾಗಿರ್ಬೋದು, VVIP ಮೂಮೆಂಟ್ಗಳಾಗಿರ್ಬೋದು ಮತ್ತು ಪಾರ್ಕಿಂಗ್ ವ್ಯವಸ್ಥೆಗಳಾಗಿರ್ಬೋದು, ವೇದಿಕೆಗೆ ಸೆಕ್ಯೂರಿಟಿ ಆಗಿರ್ಬೋದು, ಎಲ್ಲವನ್ನ ಕೂಡ ಭದ್ರತೆಗೆ ಸಂಬಂಧಪಟ್ಟಂತೆ ಎಸ್ ಪಿ ರಿಷ್ಯಂತ್ ಅವರು ಕೆಲವೇ ಕ್ಷಣದಲ್ಲಿ ಬಂದು ಅದನ್ನ ಯಾರ್ಯಾರಿಗೆ ನಿಭಾಯಿಸಬೇಕು ಅದಕ್ಕೆ ಜವಾಬ್ದಾರಿಯನ್ನು ಕೊಡ್ತಾರೆ. ಈಗಾಗಲೇ ಬಿಗಿ ಭದ್ರತೆಗೂ ಕೂಡ ಪೊಲೀಸ್ ಇಲಾಖೆ ರೆಡಿ ಆಗಿರ್ತಕ್ಕಂಥದ್ದು. ಒಟ್ಟಾರೆಯಾಗಿ ನಾಳೆ ನಡೀತಕ್ಕಂಥ ಸಿದ್ದರಾಮಯ್ಯ ಮಹೋತ್ಸವಕ್ಕೆ ದಾವಣಗೆರೆ ಸಜ್ಜಾಗಿದೆ. ದೊಡ್ಡ ಮಟ್ಟದಲ್ಲಿ ಈ ಒಂದು ಸಿದ್ದರಾಮಯ್ಯ ಅವರ ಬರ್ತ್ಡೇಯನ್ನು ಸೆಲೆಬ್ರೇಟ್ ಮಾಡೋದಕ್ಕೆ ಎಲ್ಲ ಕಾಂಗ್ರೆಸ್ನಿಗರು ಮತ್ತು ಸಿದ್ದರಾಮಯ್ಯ ಅಭಿಮಾನಿಗಳು ಮತ್ತು ಜನ ಕಾತರದಿಂದ ಕಾಯ್ತಾ ಇದ್ದಾರೆ ಅಂತಾನೆ ಹೇಳ್ಬೋದು ಶಿವಶಂಕರ್. ಓಕೆ ವಿಕಾಸ್, ಧನ್ಯವಾದ ತಮ್ಮೆಲ್ಲ ಸಮಗ್ರ ಮಾಹಿತಿಗಾಗಿ.